ನೋಡಸಕಿ ನೋಡ್ತಾ ಕೂತಿರೋ ಅಕ್ಕಂದ್ರಿಗೆ ಅಣ್ಣಂದ್ರಿಗೆ ನಮಸ್ಕಾರ. ಈ ತಿಂಗಳು ನೋಡಸಕಿ ಏನು ಹೊಸ ಮಾಹಿತಿ ತಂದವಳೆ ಅಂತ ನೋಡ್ಕೊಂಡು ಬರೋಣವಾ. ಮೊದಲಿಗೆ ನಮ್ಮ ಕಿಯೋನಿಕ್ಸ್ ಕಂಪ್ಯೂಟರ್ ತರಬೇತಿ ಕೇಂದ್ರದ ಬಗ್ಗೆ ಮತ್ತು ಅದರಲ್ಲಿ ಏನೇನು ತರಬೇತಿಗಳು ಸಿಗುತ್ತೆ ಅಂತ ನಮ್ಮ ಸರ್ ತಿಳಿಸ್ಕೊಡ್ತೀನಿ ಅಂತ ಬಂದವರೆ, ಬನ್ನಿ ನೋಡ್ಕೊಂಡು ಬರೋಣ. ನಮಸ್ಕಾರ, ನನ್ನ ಹೆಸರು ರಾಜಶೇಖರ್ ಕೆ ಪಿ. ನಾವು ಕಿಯೋನಿಕ್ಸ್ ಸಂಸ್ಥೆಯ ಮುಖ್ಯಸ್ಥರು. ಕಿಯೋನಿಕ್ಸ್ ಸಂಸ್ಥೆ ಹುಣಸೂರಿನಲ್ಲಿ ಕಲ್ಪತೂರು ಕಾಂಪ್ಲೆಕ್ಸ್ ಬಿ ಎಂ ರೋಡ್ನಲ್ಲಿ ನಮ್ಮ ಸಂಸ್ಥೆ ಇದೆ. ಕಿಯೋನಿಕ್ಸ್ ಕರ್ನಾಟಕ ವಿದ್ಯುನ್ಮಾನ ಅಭಿವೃದ್ಧಿ ನಿಗಮ ನಿಯಮಿತ ಅಂತ. ಕಳೆದ 30 ವರ್ಷಗಳಲ್ಲಿ ಕರ್ನಾಟಕದಲ್ಲಿ ಕಂಪ್ಯೂಟರ್ ತರಬೇತಿಗೆ ಹೆಸರುವಾಸಿಯಾಗಿದೆ. ಕರ್ನಾಟಕದ ಅತಿ ಹೆಚ್ಚು ಕಂಪ್ಯೂಟರ್ ಸೆಂಟರ್ಗಳನ್ನು ಹೊಂದಿರತಕ್ಕಂಥ ಖ್ಯಾತಿಯನ್ನು ಕಿಯೋನಿಕ್ಸ್ ಹೊಂದಿದೆ. ಕಳೆದ 20 ವರ್ಷಗಳಿಂದ ಹುಣಸೂರಿನಲ್ಲಿ ಕಾರ್ಯಾರಂಭ ಮಾಡ್ತಾ ಇದೆ. ಆಮೇಲೆ ಏನಂತಂದರೆ ನಮ್ಮಲ್ಲಿ 50 ಬಗೆಯ ಕಿಯೋನಿಕ್ಸಲ್ಲಿ ಕೋರ್ಸ್ಗಳಿದೆ. 1-3 ತಿಂಗಳು, 6 ತಿಂಗಳು, 1 ವರ್ಷ. ಆಮೇಲೆ ಮಹಿಳೆಯರಿಗೆ, ಉದ್ಯೋಗಸ್ಥರಿಗೆ ಅವ್ರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಒಂದು ಕೋರ್ಸ್ಗಳು ಲಭ್ಯವಿದೆ. ಈಗ ಬೇಸಿಕ್ ವಿಚಾರದಲ್ಲಿ ಬಂದಾಗ ಬೇಸಿಕ್ ಕೋರ್ಸಲ್ಲಿ ಆಪ್ರೇಟಿಂಗ್ ಸಿಸ್ಟಮು, ವಿಂಡೋಸು, ಸೊ MS ವರ್ಡು, ಎಕ್ಸೆಲ್ಲು, ಪವರ್ ಪಾಯಿಂಟು, ಇಂಟರ್ನೆಟ್ಟು ಆ್ಯಂಡ್ ದೆನ್ ಕನ್ನಡ ನುಡಿ ಸಾಫ್ಟ್ವೇರ್ನ ಹೇಳ್ಕೊಡ್ತಾರೆ. ಇನ್ನು 3 ತಿಂಗಳು ಮತ್ತು 6 ತಿಂಗಳ ಕೋರ್ಸಲ್ಲೆಲ್ಲ 3 ತಿಂಗಳಲ್ಲಿ ಮತ್ತೆ ಬೇಸಿಕ್ ಜೊತೆಗೆ ಟ್ಯಾಲಿ ಕೋರ್ಸನ್ನು ಹೇಳ್ಕೊಡ್ತೇವೆ. ಆಮೇಲೆ 6 ತಿಂಗಳು ಬಂತು ಅಂದಾಗ ಟ್ಯಾಲಿ ಜೊತೆಗೆ DTP ಕೋರ್ಸ್ಗಳನ್ನು ಸಹ ಹೇಳ್ಕೊಡ್ತೇವೆ. DTPಲಿ ಏನಂತಂದರೆ ಪೇಜ್ ಮೇಕರು, ಕೋರಲ್ ಡ್ರಾ, ಫೋಟೋಶಾಪ್, ಸೊ ಈ ಥರ ವಿಷಯಗಳು ಸೇರಿರುತ್ತೆ. ಇನ್ನು ಟ್ಯಾಲಿಲಿ ಬಂತು ಅಂದರೆ ಇನ್ವೆಂಟ್ರಿ, ಲೆಡ್ಜರ್ಸು, ಅಡ್ವಾನ್ಸ್ ಎಕ್ಸೆಲ್ಲು ಇವೆಲ್ಲ ಟ್ಯಾಲಿ ಸಬ್ಜೆಕ್ಟಲ್ಲೂ ಸೇರುತ್ತೆ. 1 ವರ್ಷದ ಕೋರ್ಸಸ್ಸು ಇದೆ. DTDTC ಇದೆ, ಡಿಪ್ಲೊಮಾ ಇನ್ ಟೀಚರ್ ಟ್ರೈನಿಂಗ್ ಕೋರ್ಸಸ್ ಅಂತ ಇರುತ್ತೆ. ಅದರಲ್ಲಿ ಜೊತೆಗೆ ಸಿ ಪ್ರೋಗ್ರಾಮ್ಸು ಆ್ಯಂಡ್ ದೆನ್ ವೆಬ್ ಡಿಸೈನಿಂಗು ಇವೆಲ್ಲ ಪ್ರೋಗ್ರಾಮ್ಗಳು ಸೇರುತ್ತೆ. ಈ 1 ಇಯರ್ ಕೋರ್ಸ್ ಮಾಡೋದ್ರಿಂದ ವಿದ್ಯಾರ್ಥಿಗಳಿಗೆ ಏನು ಅನುಕೂಲ ಅಂತಂದರೆ ಅವ್ರಿಗೆ ಜಾಬ್ಗೆ ಹೋಗೋದಕ್ಕೆ, ಅಂದರೆ ಜಾಬ್ ಪ್ಲೇಸ್ಮೆಂಟ್, ಅವರು ಎಲ್ಲೇ ಗ್ರಾಮ ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ, ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೆ ಯಾವುದೇ ಹಾಕಿದ್ರು 1 ಇಯರ್ ಕೋರ್ಸನ್ನು ಕೇಳ್ತಾರೆ. ಆವಾಗ ನಮ್ಮ ಕಿಯೋನಿಕ್ಸ್ ಸರ್ಟಿಫಿಕೇಟ್ ಜೊತೆಗೆ ಈ ವಿದ್ಯಾರ್ಥಿಗಳು ಆ 1 ಇಯರ್ ಕೋರ್ಸ್ ಮಾಡೋದ್ರಿಂದ ಅವರಿಗೆ ಜಾಬ್ ಸೆಕ್ಯೂರ್ 100% ಅನುಕೂಲ ಆಗ್ತದೆ. ನಾವು 1-2 ತಿಂಗಳು ಕೋರ್ಸ್ ಮಾಡೋಕ್ಕಿಂತ 1 ಇಯರ್ ಕೋರ್ಸ್ ಮಾಡೋದ್ರಿಂದ ಅವರಿಗೆ ತುಂಬ ಲೈಫಲ್ಲಿ ಅವ್ರ ಮುಂದೆ ಫ್ಯೂಚರ್ ಅವ್ರು ಎಲ್ಲೇ ಒಂದು ಆ ಕೆಲಸಕ್ಕೆ ಅಪ್ಲೈ ಮಾಡಿದಾಗಲೂ 1 ಇಯರ್ ಕೋರ್ಸ್ದು ಸರ್ಟಿಫಿಕೇಟ್ ತುಂಬ ಅನುಕೂಲ ಆಗುತ್ತೆ. ಈಗ SC ST ಮಕ್ಕಳಿಗೆ ಈಗಲೂ ಸಹ 50% ಸಬ್ಸಿಡಿಯನ್ನು ನೀಡಲಾಗ್ತಾ ಇದೆ. ಇನ್ನು ಉಳಿದ 50 ಭಾಗನ ವಿದ್ಯಾರ್ಥಿಗಳು ಪೇಮೆಂಟ್ ಮಾಡಬೇಕು. ಸರ್ಕಾರದ ವತಿಯಿಂದ ಕೆಲವೊಂದಿಷ್ಟು ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮಗಳು ವಿವಿಧ ಇಲಾಖೆ ವತಿಯಿಂದ ಹಮ್ಮಿಕೊಳ್ಳಲಾಗ್ತದೆ. ಅದರಲ್ಲಿ ಬಹುಮುಖ್ಯವಾಗಿ ಮಕ್ಕಳ ಮತ್ತು ಮಹಿಳಾ ಅಭಿವೃದ್ಧಿ ಇಲಾಖೆ ವತಿಯಿಂದ ಹುಣಸೂರಿನ ತಾಲೂಕಿನಾದ್ಯಂತ ಹೆಣ್ಣು ಮಕ್ಕಳಿಗೆ 18 ವರ್ಷ ತುಂಬಿರ್ತಕ್ಕಂಥಿರಬೇಕು, SSLC ಪಾಸ್ ಆಗಿರಬೇಕು. ಇಂಥ ಮಕ್ಕಳಿಗೆ ಉಚಿತವಾಗಿ 1-3 ತಿಂಗಳು ಕಂಪ್ಯೂಟರ್ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತೇವೆ. ಹಾಗೂ ನಗರಸಭೆ ವತಿಯಿಂದ ನಗರ ವ್ಯಾಪ್ತಿಗೆ ಬರ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ ನಿರುದ್ಯೋಗಿ ಅಭ್ಯರ್ಥಿಗಳಿಗೆ ಆ 1 ಕಂಪ್ಯೂಟರ್ ತರಬೇತಿಯನ್ನು ನಗರಸಭೆಯಿಂದ ಹಮ್ಮಿಕೊಳ್ತೇವೆ. ಇವೆಲ್ಲ ಉಚಿತವಾಗಿ ಇರ್ತದೆ. ಆಯ್ಕೆಯಾದ ಅಭ್ಯರ್ಥಿಗಳು ಹುಡುಗರು ಮತ್ತು ಹುಡುಗಿಯರು ಇರ್ತಾರೆ. ಬ್ಯಾಚನ್ನು ನಾವು ಕಂಬೈಂಡಾಗೆ ನಾವು ಕಂಡಕ್ಟ್ ಮಾಡ್ತೇವೆ. ಅವ್ರಿಗೆ ನಾವು ಹೇಳ್ಕೊಡ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಸೆಂಟ್ರಲ್ಲಿ ಲೇಡಿ ಸ್ಟಾಫೇ ಇದ್ದಾರೆ. ಜೊತೆಗೆ ನಮ್ಮ ಎಲ್ಲ ನಮ್ಮ ಸಂಸ್ಥೆಯ ಪ್ರತಿಯೊಂದು ಒಂದು ಲ್ಯಾಬ್ ಇರ್ಬೋದು, ಥಿಯರಿ ಲ್ಯಾಬ್ ಇವೆಲ್ಲ CCTV ಇದಕ್ಕೆ ಒಳಪಡಿರುತ್ತೆ. ಹಾಗಾಗಿ ಅವರಿಗೆ ಕಂಫರ್ಟಬಲ್ ಫೀಲಿಂಗು, ಕಲಿಬೋದಪ್ಪ, ಇಲ್ಲೇನು ತೊಂದರೆ ಇಲ್ಲ, ಯಾವುದೇ ಥರದ ನಮಗೆ ಇನ್ನೇನು ಸಮಸ್ಯೆ ಆಗೋದಿಲ್ಲ ಅನ್ನೋದೊಂದು ಖಾತ್ರಿಯನ್ನು ಕೊಡ್ತೇವೆ. ಜನರಲ್ ಆಗಿ ಅಡ್ಮಿಷನ್ಸ್ ಮಾಡ್ಕೊಳ್ತೀವಿ ಅಂತಂದರೂ ಸಹ ನಮ್ಮಲ್ಲಿ ಅಡ್ಮಿಷನ್ಸ್ 365 ಡೇಸ್ ನಮ್ಮ ಕಿಯೋನಿಕ್ಸ್ ಸೆಂಟರ್ ತೆರೆದಿರುತ್ತೆ. ಅವ್ರಿಗೆ ನಿಮ್ಮ ಜನರಲ್ ಅಡ್ಮಿಷನ್ ಸಹ ಮಾಡ್ಕೊಳ್ತೇವೆ. ನಮ್ಮ ಕಿಯೋನಿಕ್ಸ್ ವತಿಯಿಂದ ಒಂದು ತುಂಬ ಒಂದು ಅನುಕೂಲಕರ ವ್ಯವಸ್ಥೆ ಏನಂತಂದರೆ ಈ ಮಹಿಳೆಯರು ಏನು ಮಾಡ್ತಾರೆ, ಅವರು ಮದುವೆಯಾದ 7-8 ವರ್ಷ ಆದರೂ ಇವತ್ತು ಕಂಪ್ಯೂಟರ್ ನಾಲೆಜ್ ಬಗ್ಗೆ ಗೊತ್ತಿರಲ್ಲ. ಇಂದಿನ ಜಗತ್ತಲ್ಲಿ ಸಾಕ್ಷರತೆ ಬರೀ ಅಂದ್ರಲ್ಲ, ಕಂಪ್ಯೂಟರ್ ಸಾಕ್ಷರತೆಯೂ ತುಂಬ ಅನುಕೂಲ. ಈಗ ನಾನಪ್ಪ ನಾನು SSLC ಮಾಡಿಲ್ಲ, SSLC ನಾನು ಮಾಡಿರೋದೆ 7-8 ಕ್ಲಾಸು, ನಾನು ಕಂಪ್ಯೂಟರ್ ಕಲಿಬೋದ, ಆಸಕ್ತಿ ಇದ್ದರೆ ಸಾಕು ಅವ್ರು ನಾವು ಕಂಪ್ಯೂಟರ್ಸ್ ಅವ್ರಿಗೋಸ್ಕರನೇ 1-3 ಗಂಟೆ ಅವಧಿಯಲ್ಲಿ ನಾವು ಅವ್ರಿಗೆ ಕಂಪ್ಯೂಟರ್ಸ್ ಕೋರ್ಸನ್ನು ಹೇಳ್ಕೊಡ್ತೇವೆ. ಕಿಯೋನಿಕ್ಸ್ ಏನು ಹೊಸ ಸ್ಪೆಷಲ್ ಅಡ್ಮಿಷನಲ್ಲಿ ಇವತ್ತು ERP ಹೊಸ ವ್ಯವಸ್ಥೆ ಮಾಡಿದ್ದೇವೆ. ಎಕ್ಸಾಮಿನೇಷನ್ ಆನ್ಲೈನ್ ವ್ಯವಸ್ಥೆ ಆಗಿದೆ. ಸರ್ಟಿಫಿಕೇಟ್ ಸಹ ಸೊ ಅದು ಒಂದು E-ಸರ್ಟಿಫಿಕೇಟ್ ಅಂತ ಸಿಗ್ತದೆ. ಕಿಯೋನಿಕ್ಸ್ ಸರ್ಟಿಫಿಕೇಟ್ ಪಡೆದ್ರೆ ಅದನ್ನು ಡ್ಯೂಪ್ಲಿಕೇಟ್ ಮಾಡೋಕ್ಕಾಗಲ್ಲ, ಆಮೇಲೆ ಅದನ್ನು ಯಾರೂ ಸಹ ಮಾಲ್ ಫಂಕ್ಷನ್ಸ್ ಮಾಡೋಕ್ಕಾಗಲ್ಲ. ಹಾಗಾಗಿ ಸರ್ಟಿಫಿಕೇಟ್ ತುಂಬ ಅನುಕೂಲ ಆಗುತ್ತೆ. ಕಿಯೋನಿಕ್ಸ್ ಸರ್ಟಿಫಿಕೇಟ್ ತೊಗೊಂಡ್ರೆ ಅವರಿಗೆ ಉದ್ಯೋಗ 100% ಗ್ಯಾರಂಟಿ ಅಂತ ಆಗುತ್ತೆ. ನೋಡಿದ್ರಲ್ವಾ, ತರಬೇತಿಗಳ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡಂಗೆ ಆಯಿತು. ಹಾಗಾದರೆ ಈ ತರಬೇತಿಗೆ ಹೆಂಗೆ ಅರ್ಜಿ ಹಾಕಬೇಕು, ಅರ್ಜಿ ಹಾಕೋಕ್ಕೆ ಏನೇನು ದಾಖಲಾತಿ ಬೇಕು ಅಂತ ನಮ್ಮ ಮೇಡಮ್ಮು ತಿಳಿಸ್ಕೊಡಕ್ಕೆ ಬಂದವ್ರೆ, ನೋಡ್ಕೊಂಡು ಬರೋಣವಾ.
ನನ್ನ ಹೆಸರು ಲತಾ ರಾಜಶೇಖರ್. ಕ್ಯೂನಿಕ್ಸ್ ಯುವ ಡಾಟ್ ಕಾಮ್ನಲ್ಲಿ ಕೇಂದ್ರ ಮುಖ್ಯಸ್ಥೆ ಆಗಿದ್ದೇನೆ. ನಮ್ಮ ಕ್ಯೂನಿಕ್ ಸಂಸ್ಥೆಯಿಂದ ಆನ್ಲೈನ್ ಅಪ್ಲಿಕೇಶನ್ ಹಾಕಬಹುದು. ಅದರದ್ದು ವೆಬ್ಸೈಟ್ www.qnixunsur.webly.com ಅಲ್ಲಿ ನೀವು ಅರ್ಜಿಯನ್ನು ಹಾಕಬಹುದು. ನೆಕ್ಸ್ಟು ಇನ್ನೊಂದು, ನೇರವಾಗಿ ಬಂದು ನಮ್ಮ ಕ್ಯೂನಿಕ್ ಸಂಸ್ಥೆಯಲ್ಲೇ ನಿಮಗೆ ಯಾವ ಕೋರ್ಸ್ ಬೇಕು ತೆಗೆದುಕೊಂಡು ಅಲ್ಲಿ ಅರ್ಜಿಯನ್ನು ನಮೂದಿಸಬಹುದು. ಇದಕ್ಕೆ ಬೇಕಾದ ದಾಖಲಾತಿಗಳು ಅಂದರೆ SLC ಮಾರ್ಕ್ಸ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್, ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ಸ್, 2 ಪಾಸ್ಪೋರ್ಟ್ ಸೈಜ್, 1 ಸ್ಟ್ಯಾಂಪ್ ಸೈಜ್ ಫೋಟೋಸನ್ನು ನಮ್ಮ ಕ್ಯೂನಿಕ್ ಸಂಸ್ಥೆಗೆ ನೇರವಾಗಿ ಸಂಪರ್ಕಕ್ಕೆ ಬಂದು ನಿಮಗೆ ಯಾವ ಕೋರ್ಸ್ ಬೇಕು ಚಾಯ್ಸ್ ಮಾಡಿಕೊಂಡು ದಾಖಲಾತಿಗಳನ್ನು ಕೊಟ್ಟು ನೀವು ತರಬೇತಿಯನ್ನು ಪಡ್ಕೋಬಹುದು. ಇವರು ಹೇಳ್ದಾಗೆ ಮಾರ್ಕ್ಸ್ ಕಾರ್ಡು, ಆಧಾರ್ ಕಾರ್ಡು ಮತ್ತು ಫೋಟೋನ ತಗೊಂಡೋಗಿ ಅರ್ಜಿ ಹಾಕ್ಕೊಂಡು ನಾವು ಕಿಯೋನಿಕ್ಸಲ್ಲಿ ಕಂಪ್ಯೂಟರ್ ತರಬೇತಿಗೆ ಸೇರ್ಕೊಳ್ಳೋಣ ಅಲ್ವಾ? ಕಿಯೋನಿಕ್ಸ್ ಸಂಸ್ಥೆಯಲ್ಲಿ ತರಬೇತಿ ಪಡ್ಕೊಂಡು ತಮ್ಮ ಭವಿಷ್ಯನ ರೂಪಿಸ್ಕೊಂಡಿದ್ದೀವಿ ಅಂತ ಅವ್ರ ಅನಿಸಿಕೆ ಹಂಚ್ಕೊಳ್ಳೋಕ್ಕೆ ಅಂತ ನಮ್ಮ ಅಕ್ಕ ಮತ್ತು ಅಣ್ಣ ಬರ್ತಾವ್ರೆ. ಬನ್ನಿ, ಅವ್ರು ಏನು ಹೇಳ್ತಾರೆ ಅಂತ ಕೇಳ್ಕೊಂಡು ಬರವ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಹೆಸರು ಫರ್ಹಾನ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶಿವಪ್ಪ ಬಿಎಸ್ ಅಂತೇಳಿ. ನಾನು ಇವಾಗ ಪ್ರಸ್ತುತ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ HD ಕೋಟೆಯಲ್ಲಿ ICDS ವಿಭಾಗದಲ್ಲಿ ನಾನು ಕಂಪ್ಯೂಟರ್ ಆಪರೇಟರ್ ಆಗಿ ನಾನು ಕೆಲಸವನ್ನು ಮಾಡ್ತಾ ಇದ್ದೇನೆ. ನಮ್ಮ ಊರಿನಿಂದ ಒಬ್ಬರು ದೀಪಿಕಾ ಅಂತ ಹೇಳಿ ಕ್ಯೂನಿಕ್ ಸಂಸ್ಥೆಯಲ್ಲಿ ಟೀಚರ್ ಆಗಿ ಕೆಲಸವನ್ನು ಮಾಡ್ತಿದ್ರು. ಅವರ ಮುಖಾಂತರ ನಮ್ಮ ತಾಯಿಗೆ ಇಚ್ಛೆ ಇತ್ತು ನನ್ನನ್ನು ಚೆನ್ನಾಗಿ ಕಂಪ್ಯೂಟರ್ನ ಕಲಿಸ್ಬೇಕು ಅಂತ ಹೇಳಿ. ಹಾಗಾಗಿ ಅವರ ಮುಖಾಂತರ ನಾನು ಕ್ಯೂನಿಕ್ ಸಂಸ್ಥೆಗೆ ಬಂದೆ. ಮತ್ತು ಅವರು ನನಗೆ 3 ತಿಂಗಳ ಕೋರ್ಸು ಅಂದರೆ ಬೇಸಿಕ್ ಫಸ್ಟು ಕಲಿಯೋದಕ್ಕೆ ಪ್ರೋತ್ಸಾಹ ಮಾಡಿದ್ರು. ಫಸ್ಟು ನಮಗೆ ಈ ಒಂದು ಕ್ಯೂನಿಕ್ಸ್ HD ಕೋಟೆನಲ್ಲಿ ಒಂದು ಸಂಸ್ಥೆ ಎಲ್ಲಿದೆ ಅಂತ ನಮಗೆ ಗೊತ್ತಿರಲಿಲ್ಲ. ನಾವು ಡಿಗ್ರಿಯನ್ನು ಮಾಡ್ತಿರ್ಬೇಕಾದ್ರೆ ನಮ್ಮ ಫ್ರೆಂಡ್ಸ್ಗಳ ಮುಖಾಂತರ ಈ ಒಂದು ಕ್ಯೂನಿಕ್ ಸಂಸ್ಥೆ ಬಗ್ಗೆ ನಮಗೆ ಗೊತ್ತಾಯಿತು. ಅದರ ಮುಖಾಂತರ ಆ ಒಂದು ಕ್ಯೂನಿಕ್ ಸಂಸ್ಥೆಯನ್ನು ನಾವು ಭೇಟಿ ಮಾಡಿದ್ವಿ. ಆ ಒಂದು ಕೋರ್ಸ್ ಯಾವ ಥರ ಇದೆ, ಆ ಕೋರ್ಸ್ ಮಾಡೋದ್ರಿಂದ ನಮಗೆ ಯಾವ ರೀತಿ ಉಪಯೋಗ ಆಗ್ತದೆ ಅಂತಕ್ಕಂಥ ಮಾಹಿತಿ ನಮ್ಮ ಆ ಒಂದು ಸಂಸ್ಥೆಯಲ್ಲಿ ನಮಗೆ ಸಿಕ್ತು. ಹಾಗಾಗಿ ನಾನು ಬೇಸಿಕನ್ನ ಫಸ್ಟ್ ಕಲಿತೆ. ಅದಾದಮೇಲೆ ನನಗೆ ತುಂಬ ಇಂಟ್ರೆಸ್ಟ್ ಆಯಿತು, ನಾನು ಕಲಿಬೇಕು, ಇನ್ನೂ ಕಂಪ್ಯೂಟರ್ ಕಲಿಬೇಕು ಅಂತ ಹೇಳಿ ನಾನು 1 ವರ್ಷದ ತರಬೇತಿಯನ್ನು ಪಡೆದೆ. ಅದರಿಂದ ನಾನು ಡಿಪ್ಲೊಮಾ ಇನ್ ಟೀಚರ್ಸ್ ಟ್ರೈನಿಂಗ್ ಕಂಪ್ಯೂಟರ್ ಕಲ್ತಿದ್ದಾನು. ಮತ್ತು 1 ವರ್ಷದವರೆಗೂ ನಾನು ಕಂಪ್ಯೂಟರ್ನ ಕಲ್ತು ಅದ್ರ ಮುಖಾಂತರ ಕ್ಯೂನಿಕ್ ಸಂಸ್ಥೆ ಕಡೆಯಿಂದನೇ ನನಗೆ ಸರ್ಗೂರಿಗೆ ಕಂಪ್ಯೂಟರ್ ಆಪರೇಟರ್ ಆಗಿ ನೇಮಕ ಮಾಡಲಾಗಿತ್ತು. ಈ ಒಂದು ಕೋರ್ಸ್ ಕಲ್ತ ನಂತರ ನನಗೆ ಅದೇ ಸಂಸ್ಥೆಯಲ್ಲೇ, ನಾನು ಕ್ಯೂನಿಕ್ ಸಂಸ್ಥೆಯಲ್ಲೇ ಸಹ ನಾನು ಕಂಪ್ಯೂಟರ್ ಟೀಚರಾಗಿ 2 ವರ್ಷಗಳ ಕಾಲ ನಾನು ಕಾರ್ಯವನ್ನು ನಿರ್ವಹಿಸಿದ್ದೇನೆ. ನೆಕ್ಸ್ಟ್ ಅದಾದ ನಂತರ ನಾನು ಬೇರೆ ಕಡೆ ಹೋಗೋಣ ಅಂತ ಅನ್ನಿಸ್ತು. ಆವಾಗ ಕ್ಯೂನಿಕ್ಸಲ್ಲಿ ಕಲ್ತಿರಬೇಕು, ಕ್ಯೂನಿಕ್ಸ್ ಸರ್ಟಿಫೈಡೇ ಆಗಿರಬೇಕು ಅಂತೇಳ್ಬಿಟ್ಟು ನಮ್ಮ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ ನಮಗೆ ಕರೆ ಬಂತು. ಈ ಕರೆಗೆ ಅನುಸಾರವಾಗಿ ನಾನು ಈ ಒಂದು ಇಲಾಖೆಗೆ ಬಂದೆ. ಆ ಒಂದು ಕಿಯೋನಿಕ್ ಸಂಸ್ಥೆಯಿಂದ ನೀಡಿರ್ತಕ್ಕಂತಹ ಒಂದು ಕಂಪ್ಯೂಟರ್ ಟೀಚರಿಂಗ್ ಕೋರ್ಸ್, ಅದರ ಮುಖಾಂತರ ಎಲ್ಲ ನನ್ನ ವಿದ್ಯಾರ್ಥಿಗೆ ತಕ್ಕಂತೆ ಈ ಒಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಬಂದು ಇಲ್ಲಿ ನಾನು ಜಾಯ್ನ್ ಆದೆ. ಮೇಡಮ್, ಕ್ಯೂನಿಕ್ ಸಂಸ್ಥೆಯಿಂದ ನಾನು ಸರ್ಗೂರಿಗೆ ಹೋದಾಗ ನನಗೆ ಮೊದಲನೇ ಅನುಭವ ಕೆಲಸದಲ್ಲಿ ಹೇಗಿರುತ್ತೆ ಅಂತ. ನನಗೆ ವೈಯಕ್ತಿಕವಾಗಿ ನಾನು ಹೊರಗಡೆ ಹೋಗಬೇಕು ಅನ್ನೋದು ಆವಾಗ ನನಗೆ ಮನಸ್ಸಲ್ಲಿ ಬಂದಿದ್ದು. ಮತ್ತೆ ನನಗೆ ಆಹ್ವಾನ ಬಂದಿತ್ತು ಇಲ್ಲಿಂದ ಈ ಕಚೇರಿಯಲ್ಲಿ. ನಾನು ಭಾಗ್ಯಲಕ್ಷ್ಮಿ ಯೋಜನೆಯಡಿಯಲ್ಲಿ ಕಂಪ್ಯೂಟರ್ ಆಪರೇಟರ್ ಆಗಿ ಕೆಲಸವನ್ನು ಡಿಸೆಂಬರಿಂದ ನಾನು ಮಾಡುತ್ತಿದ್ದೇನೆ, ಇಂದಿನವರೆಗೂ ಮಾಡ್ತಾ ಬರ್ತಿದ್ದೇನೆ. ಈ ಕ್ಯೂನಿಕ್ ಸಂಸ್ಥೆಯಿಂದ ಭಾಳಷ್ಟು ಅಪರ್ಚುನಿಟೀಸ್ ಇದೆ. ಎಸ್ಪೆಷಲಿ ಹೇಳಬೇಕು ಅಂತಂದರೆ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು ಈ ಒಂದು ಪಟ್ಟಣಕ್ಕೆ ಬಂದು ಅವರ ಒಂದು ವಿದ್ಯಾಭ್ಯಾಸದ ಜೊತೆಯಲ್ಲಿ ಈ ಒಂದು ಸಂಸ್ಥೆಯನ್ನು ಸೇರಿ ಈ ಒಂದು ಕಂಪ್ಯೂಟರ್ ಜ್ಞಾನವನ್ನು ತಿಳ್ಕೊಳ್ಬೇಕು ಅಂತೇಳಿ ನಾನು ಅವ್ರಿಗೆ ಅಡ್ವೈಸ್ ಮಾಡ್ತೀನಿ. ಗ್ರಾಮೀಣ ಪ್ರದೇಶದ ಹುಡುಗರು ಅಥವಾ ಹುಡುಗಿಯರು ಅವ್ರಿಗೆ ಅಂದರೆ ಓದಿ ಅನುತ್ತೀರ್ಣ ಓದಿ ಅನುತ್ತೀರ್ಣರಾಗಿರುವಂಥವ್ರು ಮತ್ತು ಉತ್ತೀರ್ಣರಾಗಿ ಓದ್ತಾ ಇರುವಂಥವ್ರು ಅವ್ರಿಗೆಲ್ಲ ಏನಂತಂದರೆ ಒಂದು ಒಳ್ಳೆಯ ಭವಿಷ್ಯವನ್ನು ರೂಪಿಸ್ಕೊಳ್ಳಿ. ನಿಮ್ಮ ಕಾಲ ಮೇಲೆ ನೀವು ನಿಂತ್ಕೊಳ್ಳುವಂಥ ನಿಮಗೆ ಅದೆಲ್ಲ ಕೆಪಾಸಿಟಿ ಇದೆ. ಹುಡುಗ ಆಗಿರ್ಬೋದು, ಹುಡುಗಿ ಆಗಿರ್ಬೋದು, SLC ಫೇಲ್ ಆಗಿರತಕ್ಕಂಥ ವಿದ್ಯಾರ್ಥಿಗಳಿಗೂ ಸಹ ನಾವು ಈ ಒಂದು ಕಂಪ್ಯೂಟರ್ ಜ್ಞಾನದ ಬಗ್ಗೆ ಮಾಡಿಕೊಟ್ಟು ಅವ್ರನ್ನೂ ಸಹ ಬೇರೆ ಕಡೆಗೆ ಒಂದು ನಾವು ಕ್ಯೂನಿಕ್ ಸಂಸ್ಥೆ ಮುಖಾಂತರ ಕಳಿಸ್ಕೊಟ್ಟಿದ್ದೀವಿ ಕೆಲಸಕ್ಕೆ. SC ಆಗಿರ್ಬೋದು, ST ಆಗಿರ್ಬೋದು, ಇತರೆ ಆಗಿರ್ಬೋದು, ಈ ಒಂದು ಕ್ಯೂನಿಕ್ ಸಂಸ್ಥೆಯನ್ನು ಸೇರಿ ತಮ್ಮ ಒಂದು ಬದುಕನ್ನು ಮುಂದೆ ರೂಪಿಸ್ಕೊಳ್ಬೇಕು, ಉತ್ತಮವ ರೀತಿಯಲ್ಲಿ ರೂಪಿಸ್ಕೊಳ್ಬೇಕು ಅಂತೇಳಿ ನಾನು ಅವ್ರಿಗೆ ಒಂದು ಕಿವಿ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನಮ್ಮ ತಾಯಿ ನನಗೆ ಹೇಗೆ ಪ್ರೋತ್ಸಾಹಿಸಿ ನನಗೆ ಕ್ಯೂನಿಕ್ಸ್ ಸಂಸ್ಥೆಗೆ ಅಂತ ಕಳಿಸಿದರೆ ಹಾಗೆ ನೀವು
ನಿಮ್ಮ ಮಕ್ಕಳನ್ನು ಪ್ರೋತ್ಸಾಹಿಸಿ ಕೆಲಸದ ಜವಾಬ್ದಾರಿ ಆಗಿರಲಿ ಮತ್ತು ಮನೆಯ ಜವಾಬ್ದಾರಿ ಆಗಿರಲಿ ಎರಡಕ್ಕೂ ಅವರು ಹೊಂದ್ಕೊಳ್ಳೋ ರೀತಿ ನೀವು ಅವ್ರನ್ನ ಪ್ರೋತ್ಸಾಹಿಸಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಾವು ಇದೇ ರೀತಿ ತರಬೇತಿಗಳನ್ನ ಪಡ್ಕೊಳ್ಳೋಕ್ಕೆ ಯೋಚನೆ ಮಾಡೋಣ ಅಲ್ವಾ? ಪದ ಕೇಳೋ ಟೈಮ್ ಆಯಿತು ಅಂದ್ರ ಬನ್ನಿ, ಈ ಸಾರಿ ನಮ್ಮ ಕಿಶೋರಿ ನಾನು ಪದ ಹೇಳ್ತೀನಿ ಅಂತ ಬಂದವ್ರೆ, ಕೇಳ್ಕೊಂಡು ಬರೋಣ. ನನ್ನ ಹೆಸರು ವಿದ್ಯಾ, ನಮ್ಮೂರು ಜಿಕ್ಕಳ್ಳಿ. ಪಶ್ಪಿಯು ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ ಇಟ್ಟಿಕ್ತೆ ಎತ್ತ ಪೋದೆ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ ಬಳ್ಳೆ ಸೊಪ್ಪು ಕುಯ್ಯುವಾಗ ಎಲೆ ನಾರಿ ಬೆಳ್ಳಗಿದ್ದವನು ಯಾರೇ ಬಳ್ಳೆ ಸೊಪ್ಪು ಕುಯ್ಯುವಾಗ ಎಲೆ ನಾರಿ ಬೆಳ್ಳಗಿದ್ದವನು ಯಾರೇ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಕೋರ ಕೊಕ್ಕರೆಯು ಇತ್ತು ಕೆರೆಯೊಳಗೆ ಕೋರ ಕೊಕ್ಕರೆಯು ಇತ್ತು ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ ಇಟ್ಟಿತ್ತೆ ಎತ್ತ ಪೋದೆ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆ ನಾರಿ ಮೈಯೆಲ್ಲ ಗಾಯವೇನೆ ಒಡೆಯಲಿಲ್ಲ ಬಡಿಯಲಿಲ್ಲ ಎಲೆ ನಾರಿ ಮೈಯೆಲ್ಲ ಗಾಯವೇನೆ ಪ್ರಾಣಾದ ಪದ್ಮ ಪುರುಷ ಸೀಗೆಯ ಮೆಡವಾನ ನುಗ್ಗಿ ಬಂದೆ ಸೀಗೆಯ ಮೆಡವಾನ ನುಗ್ಗಿ ಬಂದೆ ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ ಇಟ್ಟಿತ್ತೆ ಎತ್ತ ಪೋದೆ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆ ನಾರಿ ಮೈಯೆಲ್ಲ ನುಣ್ಣಗೇನೆ ಎಣ್ಣೆ ಇಲ್ಲ ಬೆಣ್ಣೆ ಇಲ್ಲ ಎಲೆ ನಾರಿ ಮೈಯೆಲ್ಲ ನುಣ್ಣಗೇನೆ ಪ್ರಾಣಾದ ಪದ್ಮ ಪುರುಷ ದಾಣಿಗರ ಮಗುವ ಮುದ್ದಾಡಿ ಬಂದೆ ದಾಣಿಗರ ಮಗುವ ಮುದ್ದಾಡಿ ಬಂದೆ ಇಟ್ಟು ಮಾಡಿ ಸೊಪ್ಪು ಮಾಡಿ ಎಲೆ ನಾರಿ ಇಟ್ಟಿತ್ತೆ ಎತ್ತಪ್ಪೋದೆ ಪ್ರಾಣಾದ ಪದ್ಮ ಪುರುಷ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ ಕೆರೆಯೊಳಗೆ ಬಳ್ಳೆ ಸೊಪ್ಪು ಕುಯ್ಯಲೋದೆ. ಪದ ಕೇಳಿದ ಖುಷಿನಲ್ಲೇ ನಮ್ಮ ಪ್ರಕ್ರಿಯೆ ಐಟಿ ಫಾರ್ ಚೇಂಜ್ ಸಂಸ್ಥೆಯಿಂದ ಈ ತಿಂಗಳು ಏನೆಲ್ಲ ಕೆಲಸಗಳು ಮಾಡಿದ್ದಾರೆ ಅಂತ ತಿಳ್ಕೊಂಡು ಬರೋಣವಾ? ಎಚ್ ಡಿ ಕೋಟೆ ನಮ್ಮ ಮಾಹಿತಿ ಕೇಂದ್ರ ಮತ್ತು ತುಂಬಸೋಗ್ಯ ನಮ್ಮ ಮಾಹಿತಿ ಕೇಂದ್ರದ ವತಿಯಿಂದ ಜಕ್ಕಳ್ಳಿ ಮತ್ತು ಕಟ್ಟೆಮನಹಳ್ಳಿ ಗ್ರಾಮದ ಕಿಶೋರಿಯರಿಗೆ ಕಂಪ್ಯೂಟರ್ ತರಬೇತಿ ನೀಡಲಾಯಿತು. ಇದರೊಂದಿಗೆ ಲಿಂಗ ತಾರತಮ್ಯ ಮತ್ತು ಮಹಿಳೆ ಮತ್ತು ಮಕ್ಕಳಿಗಿರುವ ಕಾನೂನಿನ ಬಗ್ಗೆ ಅರಿವು ಮೂಡಿಸಲಾಯಿತು. ಹಾಗೆಯೇ ಹೆಗ್ಡಾಪುರ, ಕಟ್ಟೆಮನಹಳ್ಳಿ, ಕಾಳಿಗುಂಡಿ ಮತ್ತು ಮಾನಿ ಗ್ರಾಮಗಳಲ್ಲಿ ಸಂಘ ಮಹಿಳೆಯರನ್ನು ಭೇಟಿ ಮಾಡಿ ಮಾಹಿತಿ ಕೇಂದ್ರದ ಪರಿಚಯ ಮಾಡುವುದರ ಮುಖಾಂತರ ಮಹಿಳೆಯರ ಸಮಸ್ಯೆಗಳನ್ನು ಚರ್ಚಿಸಲಾಯಿತು. ಹುಣಸೂರು ತಾಲೂಕಿನ ಶಿರೂರು ಮತ್ತು ರಾಯನಹಳ್ಳಿ ಗ್ರಾಮಗಳಲ್ಲಿ ಚುನಾವಣಾ ಆಯೋಗದಿಂದ ಆಯೋಜಿಸಿದ್ದ ಅರಿವು ಕಾರ್ಯಕ್ರಮದಲ್ಲಿ ಮಾಹಿತಿ ಕೇಂದ್ರದ ಸಖಿ ಭಾಗವಹಿಸುವುದರೊಂದಿಗೆ ಮಹಿಳೆಯರು ಮತ್ತು ಪುರುಷರಿಗೆ ಮಾಹಿತಿಯನ್ನು ತಿಳಿಸಲಾಯಿತು. ನೋಡಿದ್ರಲ್ವಾ, ಈ ರೀತಿ ತರಬೇತಿಗಳಲ್ಲಿ ಭಾಗವಹಿಸಿ ತರಬೇತಿಗಳಿಂದ ಉಪಯೋಗ ಪಡ್ಕೊಳ್ಳೋ ಕಡೆ ಯೋಚನೆ ಮಾಡವ ಅಂತ ಹೇಳ್ತಾ ಮುಂದಿನ ತಿಂಗಳು ಹೊಸ ಮಾಹಿತಿ ಜೊತೆ ಮತ್ತೆ ಬರ್ತೀನಿ. ಬರ್ಲಾ, ನಮಸ್ಕಾರ. ಮಾರ್ಗದರ್ಶನ ಚಿನ್ಮಯಿ ಅರಕಲಿ, ಅನುಪಮಾ ಸುರೇಶ್. ನಿರ್ದೇಶನ ಮತ್ತು ಸಂಕಲನ ಪ್ರಕ್ರಿಯೆ ತಂಡ. ನಮ್ಮೊಂದಿಗೆ ರಾಜಶೇಖರ್ KP, ಕಿಯೋನಿಕ್ಸ್ ಮುಖ್ಯಸ್ಥರು ಹುಣಸೂರು. ಲತಾ ರಾಜಶೇಖರ್, ಕಿಯೋನಿಕ್ಸ್ ಕೇಂದ್ರ ಮುಖ್ಯಸ್ಥರು. ಶಿವಪ್ಪ ಮತ್ತು ಫರಾನ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಎಚ್ಡಿಕೋಟೆ. ವಿದ್ಯಾ ಜಕ್ಕಳ್ಳಿ. ಜಕ್ಕಳ್ಳಿ ಮತ್ತು ಕಟ್ಟೆಮನಗನಹಳ್ಳಿ ಕಿಶೋರಿಯರು ಹಾಗೂ ಸಂಘ ಮಹಿಳೆಯರು. ಎಲ್ಲ ನಮ್ಮ ಮಾಹಿತಿ ಕೇಂದ್ರಗಳು. ವಂದನೆಗಳು.